ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ನಮಗೆ ಇಶ್ಯೂ ಆಫ್ ಶೇರ್ಸ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿದ್ವಿ ಅದರಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಆದ್ರೆ ಹೆಂಗ್ ಮಾಡೋದು ಅಂತ ಕಲ್ತ್ಕೊಂಡ್ವಿ ಇವತ್ತು ಅಂಡರ್ ಸಬ್ಸ್ಕ್ರಿಪ್ಷನ್ ಆದಾಗ ಅಂದ್ರೆ ಕಡಿಮೆ ಕಂಪನಿ ಇಶ್ಯೂ ಮಾಡಿರೋದು ಒಂದಷ್ಟು ಅದಕ್ಕಿಂತಲೂ ಪಬ್ಲಿಕ್ ಅದಕ್ಕಿಂತಲೂ ಕಡಿಮೆ ಏನ್ ಮಾಡಿದ್ದಾರೆ ಅಪ್ಲೈ ಮಾಡಿದ್ದಾರೆ ಓಕೆನಾ ಅವಾಗ ಅಂಡರ್ ಸಬ್ಸ್ಕ್ರಿಪ್ಷನ್ ಮಾಡಿದಾಗ ಹೇಗೆ ಅದು ನೋಡೋಣ ಈಗ ಇನ್ನೊಂದು ಪ್ರಾಬ್ಲಮ್ ಇದೆ ಓದ್ ಬಿಡ್ತೀನಿ ನೋಡಿ ರಾಘವೇಂದ್ರ ಕಂಪನಿ ಲಿಮಿಟೆಡ್ ಇಶ್ಯೂ 10,000 ಇಕ್ವಿಟಿ ಶೇರ್ಸ್ ಆಫ್ ಟೆನಿ ಅಂಡ್ ದ ಮನಿ ವಾಸ್ ಪೇಬಲ್ ಆಸ್ ಫಾಲೋಸ್ ಅಪ್ಲಿಕೇಶನ್ ಟು ಅಲಾಟ್ಮೆಂಟ್ 3 ಅಂಡ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಇಸ್ 5 9,000 ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಬೈ ದ ಪಬ್ಲಿಕ್ ಆಲ್ ದ ಶೇರ್ಸ್ ವರ್ ಅಲಾಟೆಡ್ ಅಂಡ್ ಡ್ಯೂಲಿ ರಿಸೀವ್ ಪಾಸ್ ಜರ್ನಲ್ ಎಂಟ್ರೀಸ್ ಅಂತ ನೋಡಿ ಕಂಪನಿ ಇಶ್ಯೂ ಮಾಡಿರೋದು 10,000 ಶೇರ್ಸ್ ಆದ್ರೆ ಪಬ್ಲಿಕ್ ಅಪ್ಲೈ ಮಾಡಿರೋದು ಎಷ್ಟು ಶೇರ್ಸ್ ಬರೀ 9,000 ಶೇರ್ಸ್ ಮಾತ್ರ ಹೌದಾ ಕಂಪನಿ ಇಶ್ಯೂ ಮಾಡಿರೋದು 10,000 ಶೇರ್ಸ್ ಪಬ್ಲಿಕ್ ಪರ್ಚೇಸ್ ಮಾಡಿರೋದು 9,000 ಶೇರ್ಸ್ ಹಾಗಾದ್ರೆ ಅಪ್ಲಿಕೇಶನ್ ಅಲ್ಲಿ ನಮ್ಗೆ 10,000 ಶೇರ್ಸ್ ಮೇಲೆ ಬಂದಿರುತ್ತೆ ದುಡ್ಡು 9,000 ಮೇಲೆ ಬಂದಿರುತ್ತೆ ಎಷ್ಟು ಮೇಲೆ ಬಂದಿರುತ್ತೆ 9,000 ಮೇಲೆ ಬಂದಿರುತ್ತೆ ಯಾಕೆಂದ್ರೆ ಪಬ್ಲಿಕ್ ನಾವು 10,000 ಶೇರ್ಸ್ ಕೊಂಡ್ಕೊಂಡ್ರೆ ಅಂದ್ರೆ ಪಬ್ಲಿಕ್ ಪರ್ಚೇಸ್ ಮಾಡಿರೋದೇ 9,000 ಹಾಗಾದ್ರೆ 9,000 ಜನ ಮಾತ್ರ 2 ರೂಪಾಯಿ ಅಪ್ಲಿಕೇಶನ್ ದುಡ್ಡನ್ನ ಕೊಟ್ಟಿರ್ತಾರೆ ಹಾಗಾದ್ರೆ ನಾವು ಅಪ್ಲಿಕೇಶನ್ ರಿಸೀವ್ ಮಾಡಿದ್ಮೇಲೆ 9,000ಕ್ಕೆ ನಾವು ಎಷ್ಟು ಜನಕ್ಕೆ ಅಲಾಟ್ಮೆಂಟ್ ಮಾಡಬಹುದು ಅಪ್ಲೈ ಮಾಡಿರೋದೇ 9,000 ಕೊಡೋದು ಕೂಡ ಎಷ್ಟು ಕೊಡ್ತೀವಿ 9,000 ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಸೊ ಈ ಪ್ರಾಬ್ಲಮ್ ಬಂದು ಆರ್ ಜನರಲ್ ಎಂಟ್ರಿಗೂ ಕೂಡ 9,000 ಶೇರ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಈಗ ಫಸ್ಟ್ ಜರ್ನಲ್ ಎಂಟ್ರೀಸ್ ಜರ್ನಲ್ ಎಂಟ್ರೀಸ್ ಫಸ್ಟ್ ಜರ್ನಲ್ ಎಂಟ್ರಿ ಏನಂತ ಕೊಡ್ತೀವಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಕರೆಕ್ಟ್ ಏನಪ್ಪ 9,000 ಇಂಟು ಎಷ್ಟು 2 ರುಪೀಸ್ ಪರ್ ಶೇರ್ಸ್ ಅಲ್ಲಿಗೆ ಎಷ್ಟಾಯ್ತು 18,000 ನರೇಷನ್ ಏನಂತ ಬರೀತೀರಾ ಬೀಂಗ್ ಅಪ್ಲಿಕೇಶನ್ ಮನಿ ರಿಸೀವ್ ಫಾರ್ 9,000 ಶೇರ್ಸ್ ಕರೆಕ್ಟ್ ಇದರಿಂದ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಪ್ಪ ಶೇರ್ ಅಪ್ಲಿಕೇಶನ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್ ಮಾಡ್ತೀವಿ ಸುಮ್ಮನೆ ಹಿಂಗ ಹಿಂಗ ಅಂತ ಅಂತಿರ್ಬೋದು ಅವ್ನು ಏನಾದ್ರೂ ಅರ್ಥ ಮಾಡ್ ಗೋವಿಂದ 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 ಅಂತ ಹೇಳ್ತಾ ಇರೋದು ಏನಾದ್ರೂ ಅದು ಗೋವಿಂದನೇ ಕರೆಕ್ಟ್ ಆಗಿ ಹೇಳ್ಬೇಕು ಜೋರಾಗಿ ಸೊ ಶೇರ್ ಅಪ್ಲಿಕೇಶನ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕು ಸೊ ಹಾಗಾದ್ರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಕರೆಕ್ಟ್ ಇಲ್ಲಿ ಎಷ್ಟಿರುತ್ತೆ ಅಷ್ಟು ಮಾರ್ಕ್ 18,000 ನರೇಷನ್ ಏನಂತ ಬರೀತೀವಿ ಬೀಂಗ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಶೇರ್ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಅರ್ಥ ಆಯ್ತಾ ನೆಕ್ಸ್ಟ್ ಈಗ ಫಸ್ಟ್ ಜರ್ನಲ್ ಎಂಟ್ರಿ ಆಯ್ತು ಸೆಕೆಂಡ್ ಜರ್ನಲ್ ಎಂಟ್ರಿ ಆಯ್ತು ಅಪ್ಲಿಕೇಶನ್ ಅಲ್ಲಿ ಸ್ಟೇಜ್ ಅಲ್ಲಿ 2 ಜರ್ನಲ್ ಎಂಟ್ರಿ ಬರಬೇಕು ಮಾಡ್ಬಿಡಿ ಈಗ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಕರೆಕ್ಟ್ ಮೂರನೇ ಜರ್ನಲ್ ಎಂಟ್ರಿ ಏನಂತ ಬರೀತೀವಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಶೇರ್ಸ್ 9,000 ಶೇರ್ಸ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ದುಡ್ಡು ಎಷ್ಟು 3 ರುಪೀಸ್ ಎಷ್ಟು ಬರುತ್ತೆ 27,000 ಬರುತ್ತೆ ಅಲ್ಲಿಗೆ ಏನಂತ ನರೇಷನ್ ಬರೀತೀವಿ ಬೇಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ ಡ್ಯೂ ಇರೋದೆಲ್ಲ ಬಂದ್ಬಿಟ್ಟಿದೆ ತಾನೆ ಅವನೇ ಹೇಳಿದಾನೆ ಸೊ ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಕರೆಕ್ಟ್ ಎಷ್ಟು 27,000 ಅಲ್ಲಿಗೆ ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ ಅಷ್ಟೇನಾ ನೆಕ್ಸ್ಟ್ ಎಂಟ್ರಿ ಲಾಸ್ಟ್ ಏನದು ಫಸ್ಟ್ ಅಂಡ್ ಫೈನಲ್ ಕಾಲ್ ಎಷ್ಟು ರೂಪಾಯಿ 5 ರುಪೀಸ್ ಹಾಗಾದ್ರೆ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು 9,000 ಇಂಟು 5 ರುಪೀಸ್ 45,000 ಕರೆಕ್ಟ್ ಬೀಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ
लास्ट एंट्री दुड बंद बैंक अकाउंट डेबिट टू शेयर फर्स्ट एंड फाइनल कॉल अकाउंट करेक्टा 45,000 नरेशन बैंक शेयर फर्स्ट फाइनल कॉल मनी रिसीव्ड अंत बरी करेक्टा बर्कोली बैंक ने अस्े आगो ना अंडर सब्सक्रिप्शन अंत हेळ्तीवि